ಒಂದು ದಟ್ಟವಾದ ಅಡವಿಯ ಪಕ್ಕದಲ್ಲಿ ಒಂದು ಚಿಕ್ಕ ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಇರುವವರು ಎಲ್ಲರೂ ಕೂಡ ಬೇಟೆಯಾಡಿನೇ ಅವರ ಜೀವನ ಸಾಗಿಸ್ತಾ ಇದ್ರು. ಆ ಗ್ರಾಮದ ಗಂಡಸರಿಯೆಲ್ಲರೂ ಪಕ್ಕದಲ್ಲಿರುವ ಅಡವಿಗೆ ಹೋಗಿ ಅಲ್ಲಿರುವ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನ ಬೇಟೆಯಾಡಿ ಅದರ ಮಾಂಸವನ್ನ ತಿಂತಾ ಇದ್ರು. ಆಮೇಲೆ ಉಳಿದಿರುವ ಪ್ರಾಣಿಗಳ ಚರ್ಮವನ್ನು, ಅವುಗಳ ಹಲ್ಲುಗಳನ್ನು, ಮಿಕ್ಕಿರುವ ಮಾಂಸವನ್ನು ಸಂತೆಯಲ್ಲಿ ಮಾರ್ತಾ ಇದ್ರು. ಆ ಗ್ರಾಮದಲ್ಲಿ ಚಿತ್ರಭಾನು ಅನ್ನುವ ಒಬ್ಬ ಬೇಟೆಗಾರ ಇದ್ದ. ಅವನ ಹೆಂಡತಿಯ ಹೆಸರು ದತ್ತ. ಆ ದಂಪತಿಯರಿಗೆ ಒಬ್ಬ ಮಗ ಇದ್ದ. ಆ ಮಗನ ಹೆಸರು ಗೋಪಿ. ಅವರು ವಾಸ ಮಾಡ್ತಾ ಇದ್ದ ಹಳ್ಳಿಯಲ್ಲಿ ಭೂಪತಿ ಅನ್ನುವ ಒಬ್ಬ ಸಾಹುಕಾರ ಇದ್ದ. ಅವನ ಹತ್ರ ಚಿತ್ರಭಾನು ಹಲವು ದಿನಗಳ ಹಿಂದೆ ಹಣ ಸಾಲ ಮಾಡಿದ್ದ. ಆದ್ರೆ ಅವನ ಕಷ್ಟದಿಂದ ಆ ಹಣವನ್ನು ವಾಪಸ್ ಕೊಡಕ್ಕಾಗ್ಲಿಲ್ಲ. ಏನೋ ಇದು, ನೀನ್ ಮಾಡೋದು ಚೆನ್ನಾಗಿದೆಯಾ? ಸಾಲ ತಗೊಂಡು ಒಂದ್ ವರ್ಷ ಆಯ್ತು, ಈ ಊರಲ್ಲಿರೋರು ಯಾರು ಕೂಡ ಈ ತರ ಮಾಡ್ಲಿಲ್ಲ. ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇನ್ನು ಒಂದು ವಾರದಲ್ಲಿ ನೀನ್ ತಗೊಂಡ ಹಣ ವಾಪಸ್ ಕೊಡ್ಬೇಕು, ಇಲ್ಲಾಂದ್ರೆ ಆ ಶಿವನಿಂದ ಕೂಡ ನಿನ್ನ ಕಾಪಾಡಕ್ಕಾಗಿಲ್ಲ. ಕ್ಷಮಿಸಿ ಅಯ್ಯ, ನಿಮ್ಮ ಸಾಲದ ಹಣವನ್ನು ನಾನು ಖಂಡಿತ ಕೊಡ್ತೀನಿ. ಹಾಗೆ ಚಿತ್ರಭಾನು ಸಮಾಧಾನ ಮಾಡಿದ್ರಿಂದ ಭೂಪತಿ ಅಲ್ಲಿಂದ ಹೋದ. ಚಿತ್ರಭಾನು ಹೇಗಾದ್ರೂ ಮಾಡಿ ಭೂಪತಿ ಹತ್ರ ತಗೊಂಡ ಸಾಲದ ಹಣನ ವಾಪಸ್ ಮಾಡ್ಬೇಕು ಅಂತ ಅಂದ್ಕೊಂಡ. ಇನ್ನೊಂದು ಕಡೆ ಅವನ ಮಗನಾದ ಗೋಪಿ ಆಟಾಡಿ ಆಟಾಡಿ ಆಮೇಲೆ ತನ್ನ ತಂದೆ ಹತ್ರ ಬಂದ. ಅಪ್ಪ, ನೀವು ಈ ಸಲ ಬೇಟೆಗೆ ಹೋಗುವಾಗ ನನಗೆ ತುಂಬಾ ಬಗೆಯ ಹಣ್ಣುಗಳನ್ನು ತಗೊಂಬನ್ನಿ, ನನಗೆ ಹಣ್ಣುಗಳಂದ್ರೆ ತುಂಬಾ ಇಷ್ಟ. ಅರೆ, ಬರೀ ಹಣ್ಣುಗಳನ್ನ ಮಾತ್ರ ತಗೊಬಂದ್ರೆ ಹೇಗೆ? ಯಾವುದಾದ್ರೂ ಪ್ರಾಣಿ ಮಾಂಸವನ್ನು ಕೂಡ ತಗೊಬನ್ನಿ, ಅಡಿಗೆಗೂ ಕೂಡ ಅದನ್ನ ಉಪಯೋಗ ಮಾಡ್ಬೋದು. ಹಾಗೇನೆ ಉಳಿದ ಮಾಂಸವನ್ನು ಸಂತೆಗೆ ತಗೊಂಡೋಗಿ ಮಾರ್ಬೋದು. ಒಂದು ವಾರದಿಂದ ಬೇಟೆಗೆ ಹೋಗ್ತಾ ಇದ್ದೀನಿ, ಆದ್ರೆ ಒಂದು ಪ್ರಾಣಿ ಕೂಡ ಸಿಗ್ಲಿಲ್ಲ. ಏನು ಅಂತ ಗೊತ್ತಿಲ್ಲ, ನನ್ನ ಸಮಯನೇ ಸರಿ ಇಲ್ಲ. ಕಾಡಲ್ಲಿ ಎಷ್ಟೋ ಪ್ರಾಣಿಗಳಿದ್ರು ನಮಗೆ ಸಮಯ ಸರಿ ಇಲ್ದಿದ್ರೆ ನಮ್ಮ ಬಾಣಕ್ಕೆ ಯಾವುದೂ ಸಿಗುವುದಿಲ್ಲ. ಅದಕ್ಕೆ ನನ್ನ ಮಾತನ್ನು ಕೇಳಿ, ನಾವು ಬೇರೆ ಎಲ್ಲಾದ್ರೂ ಹೋಗೋಣ. ಹೌದು, ನನಗೂ ಕೂಡ ಅದೇ ಅನಿಸ್ತಾ ಇದೆ. ಮೊದಲು ಈ ಭೂಪತಿ ಹತ್ರ ತಗೊಂಡಿರೋ ಹಣವನ್ನು ಕೊಡಬೇಕು, ಆ ನಂತರ ಈ ಗ್ರಾಮವನ್ನು ಬಿಟ್ಟು ಬೇರೆ ಗ್ರಾಮಕ್ಕೆ ಹೋಗ್ಬೇಕು. ಹಾಗೆ ಚಿತ್ರಭಾನು ಕೂಡ ಆ ಗ್ರಾಮವನ್ನು ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು ಅಂತ ಅಂದ್ಕೊಂಡ. ಹಾಗೆ ಒಂದ್ ವಾರನೂ ಮುಗೀತು. ಮೊದ್ಲೇ ಹೇಳಿದ ಹಾಗೆ ಭೂಪತಿ ಕೆಲವರ ಜೊತೆ ಅವನ ಮನೆಗ್ ಬಂದ. ಒಂದು ವಾರ ಕಾಲಾವಕಾಶ ಕೊಟ್ರು ನೀನು ಸಾಲದ ಹಣವನ್ನು ಕೊಡ್ಲಿಲ್ಲ, ಇನ್ನು ನಾನು ನಿನ್ನನ್ನು ಸುಮ್ನೆ ಬಿಡೋದಿಲ್ಲ. ಹಾಗಂತ ಭೂಪತಿ ಅವನ ಕೆಲ್ಸದವರ ಹತ್ರ ಹೇಳಿ ಚಿತ್ರಭಾನುವನ್ನ ಅವ ಜೊತೆ ಒಂದ್ ಜಾಗ ಕರ್ಕೊಂಡು ಹೋದ್ರು. ಅಲ್ಲಿ ಒಂದು ಚಿಕ್ಕ ಗುಡಿಸಲಲ್ಲಿ ಚಿತ್ರಭಾನುವಿನ ಕೈ ಕಾಲು ಎಲ್ಲಾನು ಕಟ್ಟಿ ಹಾಕಿದ್ರು. ಕೈ ಕಾಲು ಎಲ್ಲಾನು ಕಟ್ಟಿ ಹಾಕಿರೋದ್ರಿಂದ ಅವನಿಂದ ಆ ಗುಡಿಸಲಿಂದ ಹೊರಗಡೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಎಷ್ಟು ಪ್ರಯತ್ನ ಪಟ್ರು ಒಂದು ವಾರದಿಂದ ಯಾವ ಪ್ರಾಣಿನೂ ನನಗೆ ಸಿಗ್ತಾ ಇಲ್ಲ, ಅದರಿಂದ ನನ್ನ ಇಲ್ಲಿ ಕೂಡಾಕಿದ್ದಾರೆ. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಬೇರೆ ದಾರಿನೇ ಇಲ್ವಾ? ಹಾಗೆ ಚಿತ್ರಭಾನು ತುಂಬಾನೇ ಬೇಜಾರ್ ಮಾಡಿಕೊಂಡು ಆ ಗುಡಿಸಲಲ್ಲಿ ಕೂತ್ಕೊಂಡು ಅಳ್ತಾ ಇದ್ದ. ಆವಾಗ ಆ ಗುಡಿಸಲಿನ ಪಕ್ಕದಲ್ಲಿದ್ದ ಒಂದು ಶಿವಾಲಯದಲ್ಲಿ ನಾಳೆ ಶಿವರಾತ್ರಿ ಅನ್ನೋದ್ರಿಂದ ಇವತ್ತು ಶಿವನ ಚರಿತ್ರೆಯನ್ನ ಹೇಳ್ತಾ ಇದ್ರು. ನಾಳೆ ಶಿವರಾತ್ರಿ ಅಲ್ವಾ, ಅದಕ್ಕೆ ಶಿವನ ಕಥೆಗಳನ್ನು ಹೇಳ್ತಾ ಇದ್ದಾರೆ. ನಾನು ಬೇಟೆಗಾರ ಎನ್ನುವ ಕಾರಣಕ್ಕೆ ನನ್ನನ್ನು ದೇವಸ್ಥಾನದ ಒಳಗೆ ಬಿಡುವುದಿಲ್ಲ, ಅದರಿಂದ ಇವತ್ತು ಹೀಗೆ ಆದ್ರೂ ಶಿವನ ಕಥೆಗಳನ್ನು ಕೇಳಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗೆ ಚಿತ್ರಭಾನು ಶಿವಾಲಯದಲ್ಲಿ ಕೇಳಿಸ್ತಾ ಇದ್ದ ಶಿವನ ಚರಿತ್ರೆಯನ್ನ ಸಂಪೂರ್ಣವಾಗಿ ಕೇಳ್ದ. ಅವನು ಶಿವಚರಿತ್ರೆಯನ್ನು ಕೇಳಿದ್ರಿಂದ ಅವನು ಮಾಡಿದ ಪಾಪದಲ್ಲಿ ಅರ್ಧ ಪಾಪ ತೊಲಗೋಯ್ತು. ಇದುವರೆಗೆ ಶಿವನ ಒಂದು ದೇವ್ರು ಅಂತಾನೆ ಯೋಚನೆ ಮಾಡಿದೆ. ಕಠಿಣವಾದ ವಿಷವನ್ನು ಗಂಟ್ಲಲ್ಲಿ ಇಟ್ಕೊಂಡಿದ್ದವರು ಅಂತ ನನಗೆ ಗೊತ್ತಿಲ್ಲ. ಹಾಗೆ ಚಿತ್ರಭಾನು ಆ ರಾತ್ರಿ ಇಡೀ ನಿದ್ದೇನೆ ಮಾಡಲಿಲ್ಲ, ಶಿವಚರಿತ್ರೆಯನ್ನು ಕೇಳ್ತಾನೆ ಇದ್ದ. ಆ ದಿನ ಅವನು ಆ ಶಿವಚರಿತ್ರೆಯನ್ನ ಸಂಪೂರ್ಣವಾಗಿ ಕೇಳಿದ್ರಿಂದಾನೆ ಅವನ ಅರ್ಧ ಪಾಪಗಳು ತೊಲಗೋಗಿತ್ತು. ಹೀಗಿರುವಾಗ ಮರುದಿನ ಭೂಪತಿ ಅವನ ಕೆಲಸದವರ ಜೊತೆ ಚಿತ್ರಭಾನುವನ್ನು ನೋಡಕ್ಕೆ ಬಂದ. ನಿನ್ನೆ ಹೀಗೆ ನೋಡ್ಲಿಕ್ಕೆ ನನಗೆ ಬೇಜಾರಾಗ್ತಾ ಇದೆ, ನಾನ್ ನಿನಗೆ ಒಂದಿನ ಅವಕಾಶ ಕೊಡ್ತೀನಿ. ಇವತ್ತೊಂದು ದಿನ ನೀನ್ ಏನ್ ಮಾಡ್ತೀಯ ಅಂತ ನನಗ್ ಗೊತ್ತಿಲ್ಲ, ಆದ್ರೆ ಮಾರನೇ ದಿನ ನನ್ ಜೊತೆ ತಗೊಂಡಿರೋ ಹಣವನ್ನು ಕೊಡ್ಬೇಕು. ಹಾಗೆ ಹೇಳಿ ಭೂಪತಿ ಚಿತ್ರಭಾನುವನ್ನು ಬಿಡುಗಡೆ ಮಾಡ್ದ. ಬಿಡುಗಡೆಯಾದ ಸಂತೋಷದಲ್ಲಿ ಚಿತ್ರಭಾನು ತಕ್ಷಣ ಅಲ್ಲಿಂದ ಅವನ್ ಮನೆಗೆ ಹೋದ. ಶಿವಚರಿತ್ರೆ ಕೇಳಿದ್ರಿಂದಾನೆ ಭೂಪತಿ ಅವನನ್ನ ಬಿಡುಗಡೆ ಮಾಡ್ದ ಅನ್ನೋದನ್ನ ಅವನು ನಂಬಿದ. ಹೇಗೆ ಆದ್ರೂ ಇವತ್ತೊಂದು ದಿನದಲ್ಲಿ ಆ ಭೂಪತಿ ಜೊತೆ ತಗೊಂಡಿರುವ ಹಣವನ್ನು ಅವರಿಗೆ ಕೊಡ್ಬೇಕು.
ನಾನು ಕಾಡಿಗೆ ಹೋಗ್ತೀನಿ. ನಾನು ತಿರುಗಿ ಬರುವ ತನಕ ನೀನು ಮಗನು ಭದ್ರವಾಗಿರಿ. ಹಾಗೆ ಚಿತ್ರಭಾನು ಅಡವಿಗೆ ಹೋದ. ಎಷ್ಟೇ ಹುಡುಕಿದ್ರು ಕೂಡ ಆ ದಿನಾನು ಅವನಿಗೆ ಒಂದೇ ಒಂದು ಚಿಕ್ಕ ಪ್ರಾಣಿ ಕೂಡ ಸಿಗ್ಲೇ ಇಲ್ಲ. ಬೇರೆ ದಾರಿ ಇಲ್ಲದೆ ಅಲ್ಲೇ ಇದ್ದ ಒಂದು ಬಿಲ್ವ ಪತ್ರೆ ಮರದ ಮೇಲೆ ಹತ್ತಿ ಅವನು ಕೂತ್ಕೊಂಡಿದ್ದ. ಆದ್ರೆ ಆ ಬಿಲ್ವ ಮರದ ಕೆಳಗಡೆ ಒಂದು ಶಿವಲಿಂಗ ಇರೋದನ್ನ ಅವನು ಗಮನಿಸಲಿಲ್ಲ. ಅದನ್ನು ಗಮನಿಸದೆ ಅವನು ಆ ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದ. ಹಾಗೆ ಆ ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದ ಚಿತ್ರಭಾನು ಯಾವ್ದಾದ್ರೂ ಪ್ರಾಣಿಗಳು ಬರ್ತಾ ಇದೆಯಾ ಅಂತ ಆ ಕಡೆ ಈ ಕಡೆ ನೋಡ್ತಾನೆ ಇದ್ದ. ಆವಾಗ ಅವನಿಗೂ ಗೊತ್ತಿಲ್ಲದೆ ಆ ಬಿಲ್ವ ಪತ್ರೆ ಮರದಲ್ಲಿದ್ದ ಬಿಲ್ವ ಎಲೆಗಳನ್ನ ಒಂದೊಂದಾಗಿ ಕಿತ್ತು ಕಿತ್ತು ಅವನು ಕೆಳಗಡೆ ಇದ್ದ ಶಿವಲಿಂಗದ ಮೇಲೆ ಅದನ್ನ ಹಾಕ್ತಾ ಇದ್ದ. ಈ ಕಾಡಲ್ಲಿದ್ದ ಪ್ರಾಣಿಗಳೆಲ್ಲ ಎಲ್ಲಿಗೋಯ್ತೋ ಏನೋ, ನನಗೆ ಏನೂ ಅರ್ಥ ಆಯ್ತಾ ಇಲ್ಲ. ಹಾಗೆ ಅವನು ಕಿತ್ತ ಆ ಎಲೆಗಳೆಲ್ಲ ಶಿವಲಿಂಗದ ಮೇಲೆ ಬೀಳ್ತಾ ಇತ್ತು. ಆ ದಿನ ಶಿವರಾತ್ರಿ ಅನ್ನೋದ್ರಿಂದ ಚಿತ್ರಭಾನು ಅವನಿಗೆ ಗೊತ್ತಿಲ್ಲದೆ ಬಿಲ್ವ ಪತ್ರೆ ಎಲೆಗಳಿಂದ ಶಿವನಿಗೆ ಅಭಿಷೇಕ ಮಾಡ್ದ. ಹಾಗೆ ಅವನು ಅಭಿಷೇಕ ಮಾಡಿದ್ರಿಂದ ಅವನು ಮಾಡಿದ ಪಾಪದಲ್ಲಿದ್ದ ಇನ್ನೂ ಅರ್ಧ ಪಾಪ ಅನ್ನೋ ತೊಲಗೋಯ್ತು. ಅರೆ, ಅಲ್ಲಿ ಒಂದು ಜಿಂಕೆ ಇದೆ, ಅದನ್ನು ಈಗಲೇ ಬೇಟೆಯಾಡ್ತೀನಿ. ಹಾಗೆ ಚಿತ್ರಭಾನು ಮರದಿಂದ ಕೆಳಗಡೆ ಇಳಿದು ಆ ಜಿಂಕೆಯ ಹತ್ರ ಹೋದ. ಆವಾಗ ಆ ಜಿಂಕೆ ಚಿತ್ರಭಾನು ಹತ್ರ ಈ ರೀತಿ ಹೇಳಿತು. ಟು ನನ್ನ ಏನು ಮಾಡ್ಬೇಡ, ನಾನು ಗರ್ಭಿಣಿಯಾಗಿದ್ದೀನಿ. ನೀನು ಮಾತ್ರ ನನ್ನ ಇವಾಗ ಏನಾದ್ರೂ ಮಾಡಿದ್ರೆ ಇಬ್ಬರನ್ನು ಕೊಂದ ಪಾಪ ನಿನ್ನ ಬಂದು ಸೇರುತ್ತೆ. ನಾನು ಇವಾಗ್ಲೇ ಹೋಗಿ ನನ್ನ ಮಗುವಿಗೆ ಜನ್ಮ ಕೊಟ್ಟು ಮತ್ತೆ ನಿನ್ನ ಬಳಿ ಬರ್ತೇನೆ. ಹಾಗೆ ಜಿಂಕೆ ಹೇಳಿದ್ರಿಂದ ಚಿತ್ರಭಾನು ಅದಕ್ಕೆ ಸರಿ ಅಂತ ಒಪ್ಕೊಂಡ. ಆಮೇಲೆ ಆ ಜಿಂಕೆ ಅಲ್ಲಿಂದ ಹೋಯ್ತು. ಪುನಃ ಅವನು ಆ ಬಿಲ್ವ ಪತ್ರ ಮರದ ಮೇಲೆ ಹತ್ತಿ ಕೂತ್ಕೊಂಡಿದ್ದ. ಹಾಗೆ ಸುಮಾರು ಹೊತ್ತೂ ಮುಗಿದೋಯ್ತು. ಸುಮಾರು ಸಮಯದ ನಂತರ ಆ ಜಿಂಕೆ ಒಂದು ಚಿಕ್ಕ ಜಿಂಕೆ ಮರಿಯನ್ನ ಕರ್ಕೊಂಡು ಅಲ್ಲಿಗ್ ಬಂತು. ಹಾಗಾದ್ರೆ ನಿನಗೆ ಮಗುವಾಯ್ತಾ? ಇವಾಗ ನಿನ್ನ ಕೊಲ್ಬೋದಲ್ವಾ? ಇಲ್ಲ ಇಲ್ಲ, ಮಗುವನ್ನು ಹೆತ್ತ ಕಾರಣದಿಂದ ನನ್ನ ಜವಾಬ್ದಾರಿ ಮುಗ್ದಿಲ್ಲ. ನಾನು ನನ್ನ ಗಂಡನನ್ನು ಹುಡುಕ್ತಾ ಇದ್ದೀನಿ. ಅವರ ಜೊತೆ ನನ್ನ ಮಗುವನ್ನು ಒಪ್ಪಿಸುವುದು ತುಂಬಾ ಮುಖ್ಯ. ಅವರನ್ನು ಹುಡುಕಿಕೊಂಡು ನಾನು ಇಲ್ಲಿಗೆ ಬಂದೆ. ನಾನು ನನ್ನ ಗಂಡನ ಜೊತೆ ನನ್ನ ಮಗುವನ್ನು ಬಿಟ್ಟು ಖಂಡಿತ ನಾನು ಬರ್ತೀನಿ. ಹಾಗೆ ಆ ಜಿಂಕೆ ಹೇಳಿದ ಮಾತನ್ನು ಕೇಳಿ ಚಿತ್ರಭಾನು ಮನಸ್ಸು ಪೂರ್ತಿಯಾಗಿ ಕರಗೋಯ್ತು. ಚಿತ್ರಭಾನು ಆ ಜಿಂಕೆಯನ್ನು ಹೋಗ ಕೇಳ್ದ. ಆ ಜಿಂಕೆ ತನ್ನ ಮರಿಯನ್ನು ಕರ್ಕೊಂಡು ತನ್ನ ಗಂಡನನ್ನು ಹುಡ್ಕೊಂಡು ಹೋಗ್ತಾ ಇತ್ತು. ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಹೋಯ್ತು. ಈ ಸಲ ಚಿತ್ರಭಾನುವಿನ ದೃಷ್ಟಿಯಲ್ಲಿ ಇನ್ನೊಂದು ಜಿಂಕೆಯನ್ನು ಬಿತ್ತು. ಈ ಜಿಂಕೆಯನ್ನು ಬಿಡಬಾರದು. ಮೊದಲೇ ಒಂದು ಜಿಂಕೆ ನನ್ನನ್ನು ಏಮರಿಸಿ ಹೋಗಿದೆ. ನಾನು ಮಾತ್ರ ಈ ಜಿಂಕೆಯನ್ನು ಬಿಟ್ರೆ ಆ ಭೂಪತಿ ನನ್ನನ್ನು ಸುಮ್ಮನೆ ಬಿಡಲ್ಲ. ಈ ಜಿಂಕೆಯನ್ನು ಹೇಗಾದರೂ ಬೇಟೆಯಾಡಿ ಕೊಂದು ಅದರ ಮಾಂಸವನ್ನು ಪಟ್ಟಣಕ್ಕೆ ತಗೊಂಡೋಗಿ ಮಾರಿ ಭೂಪತಿಗೆ ಹಣ ಕೊಡಬೇಕು. ಹಾಗೆ ಚಿತ್ರಭಾನು ಆ ಗಂಡು ಜಿಂಕೆಯನ್ನು ಸಾಯಿಸೋ ಪ್ರಯತ್ನ ಮಾಡ್ತಿದ್ದ. ಅಯ್ಯೋ, ನನ್ನನ್ನು ಕೊಲ್ಬೇಡ, ನಾನು ನನ್ನ ಗರ್ಭಿಣಿ ಹೆಂಡತಿಯನ್ನು ಹುಡ್ಕೊಂಡು ಬಂದೆ. ನೀನೆಲ್ಲಿಯಾದ್ರೂ ನೋಡಿದ್ಯಾ? ಆ ಹೆಣ್ಣು ಜಿಂಕೆ ನಿನ್ನ ಹೆಂಡತಿಯಾ? ಇವಾಗಲೇ ಒಂದು ಮರಿ ಜಿಂಕೆಗೆ ಜನ್ಮ ಕೊಡ್ತು. ಅಯ್ಯೋ, ಅವ್ರು ಹೇಗಿದ್ದಾರೋ ಏನೋ, ಅವ್ರಿಗೇನಾದ್ರೆ ತೊಂದರೆ ಆಯ್ತಾ? ನೀನೇನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಅವ್ರಿಗೆ ಏನೂ ಆಗಿಲ್ಲ. ಹಾಗೆ ಅವರಿಬ್ರು ಮಾತಾಡ್ತಾ ಇದ್ದಾಗ ಹೆಣ್ಣು ಜಿಂಕೆ ತನ್ನ ಮರಿಯನ್ನು ಕರ್ಕೊಂಡು ಅವರ ಹತ್ತಿರ ಬಂತು. ಚಿತ್ರಭಾನುವಿನ ಹತ್ತಿರ ಮಾತಾಡ್ತಾ ಇದ್ದ ತನ್ನ ಗಂಡನನ್ನು ನೋಡಿ ತುಂಬಾ ಸಂತೋಷಪಟ್ಟಿತು. ಆ ಗಂಡು ಜಿಂಕೆ ಕೂಡ ತನ್ನ ಮರಿಯನ್ನು ನೋಡಿ ತುಂಬಾನೇ ಸಂತೋಷಪಟ್ಟಿತು. ಹಾಗೆ ಆ ಜಿಂಕೆಗಳು ಎಲ್ರು ಒಂದು ಕುಟುಂಬವಾಗಿ ಆಗಿರೋದ್ರಿಂದ ತುಂಬಾನೂ ಸಂತೋಷದಲ್ಲಿದ್ರು. ಸಂತೋಷ ಪಟ್ಟಿದೆಲ್ಲ ಸಾಕು, ನಿಮ್ಮಿಬ್ಬರಲ್ಲಿ ಮೊದಲು ಯಾರು ಸಾಯ್ತೀರಂತ ಹೇಳಿ. ಮೊದಲೇ ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ನಿಮ್ನ ಕೊಂದು ಆ ಮಾಂಸವನ್ನು ಮಾರಿ ಆ ಹಣದಲ್ಲಿ ಸಾಲವನ್ನು ತೀರಿಸಬೇಕು. ದಯವಿಟ್ಟು ನಮ್ಮನ್ನು ಏನು ಮಾಡಬೇಡ, ಇವಾಗ್ಲೇ ಕುಟುಂಬ ಸಮೇತ ಜೊತೆ ಸೇರಿದ್ದೀವಿ. ಅದೆಲ್ಲ ಆಗಲ್ಲ, ನಿಮಗೆ ನಾನು ತುಂಬಾ ಅವಕಾಶ ಕೊಟ್ಟಿದ್ದೀನಿ. ನಿಮ್ಮಲ್ಲಿ ಯಾರು ಮೊದಲು ಸಾಯ್ತೀರಾ ಅಂತ ನನಗೆ ಹೇಳಿ. ನಮ್ಮನ್ನು ಸರಿಯಾಗಿ ನೋಡಿ, ನಮ್ಮ ಕಣ್ಣಲ್ಲಿ ಮರಣ ಭಯ ಕಾಣ್ತಾ ಇದೆಯಾ? ಹೋಗ್ಲಿ, ನನ್ನ ಮಗುವನ್ನು ನೋಡಿ. ಈ ಮಗು ನಿಮ್ಮ ಮಗು ರೀತಿ ಇಲ್ವಾ? ನಿಮಗೂ ಕುಟುಂಬ ಇರುತ್ತೆ ಅಲ್ವಾ? ಆ ಕುಟುಂಬದಲ್ಲಿ ಯಾರಾದ್ರೆ ತೀರ್ಕೊಂಡ್ರೆ ನಿಮ್ಮಿಂದ ಅದನ್ನು ಒಪ್ಪಲಿಕ್ಕಾಗುತ್ತಾ? ಹಾಗೆ ಆ ಗಂಡು ಜಿಂಕೆ ಕೇಳಿದ ಪ್ರಶ್ನೆಗಳು ಚಿತ್ರಭಾನು ಮನಸ್ಸಿನಲ್ಲಿ ಚುಚ್ಚಿಕೊಳ್ತು. ಆ ಪ್ರಶ್ನೆಗಳ ಮೂಲಕ ಅವನಿಗೆ ಕರುಣೆ ಹುಟ್ಟಿತು. ಅದು ಮಾತ್ರವಲ್ಲ, ಶಿವಚರಿತ್ರೆ ಕೇಳಿದ್ರಿಂದ ಅವನ ಮನಸ್ಸಲ್ಲಿ ಇವಾಗ ದಯೆ ಕರುಣೆ ತುಂಬಾ ಹೆಚ್ಚಾಗಿನೇ ಇತ್ತು. ಆದ್ರಿಂದ ಚಿತ್ರಭಾನು ಆ ಜಿಂಕೆ ಕುಟುಂಬವನ್ನ ಹೋಗಿ ಅಂತ ಹೇಳ್ದ. ಇದೆಲ್ಲವನ್ನು ಕೈಲಾಸದಲ್ಲಿದ್ದ ಮಹಾಶಿವ ನೋಡ್ತಾನೆ ಇದ್ರು.
ಈ ಸಲ ಶಿವರಾತ್ರಿ ಹಬ್ಬವನ್ನು ಯಾರು ಸ್ವಾಮಿ ಚೆನ್ನಾಗಿ ಮಾಡಿರುವುದು? ಶಿವರಾತ್ರಿಯ ಮುಂದಿನ ದಿನ ಶಿವಪುರಾಣವನ್ನು ಕೇಳಿ ಈ ದಿನವಿಡೀ ಉಪವಾಸ ಇದ್ದಿದ್ದಾರೆ. ಅದು ಮಾತ್ರ ಅಲ್ಲದೆ ಬಿಲ್ವ ಎಲೆಯಿಂದ ನನಗೆ ಅರ್ಚನೆ ಮಾಡಿ ಒಂದು ಕುಟುಂಬಕ್ಕೂ ಸಹಾಯ ಕೂಡ ಮಾಡಿದ್ದಾನೆ. ಇಷ್ಟು ಕೆಲಸವನ್ನು ಮಾಡಿರುವ ಆ ಚಿತ್ರಾಂಗನೇ ಈ ವರ್ಷ ಶಿವರಾತ್ರಿಯ ದಿನ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿದವನು. ಅವನಿಗೆ ಒಳ್ಳೆದು ಮಾಡುತ್ತೇನೆ. ಹಾಗೆ ಶಿವಯ್ಯ ಚಿತ್ರಭಾನುವಿನ ಮುಂದೆ ಪ್ರತ್ಯಕ್ಷವಾದ್ರು. ಅವನ ಒಳ್ಳೆಯ ಗುಣವನ್ನು ನೋಡಿ ಅವನಿಗೆ ಧನ ಧಾನ್ಯ ಎಲ್ಲಾನು ಕೊಟ್ರು. ಆ ದಿನದಿಂದ ಚಿತ್ರಭಾನು ಮಹಾಶಿವನ ತುಂಬಾ ಅಪಾರವಾದ ಭಕ್ತನಾಗಿ ಬದಲಾದ. ಒಂದೂರಲ್ಲಿ ಕನಕಮ್ಮ ಅನ್ನುವ ಒಬ್ರು ವಯಸ್ಸಾದವರು ಇದ್ರು. ಅವರು ತುಂಬಾನೇ ಒಳ್ಳೆಯವರು. ಆದ್ರೆ ಅವರ ಮಕ್ಕಳಿಬ್ರಂತೂ ಸರಿಯಾದ ಜಿಪುಣರು. ಹೆತ್ತ ತಾಯಿಗೆ ಒಂದು ಹೊತ್ತು ಊಟ ಹಾಕಕ್ಕೂ ಕೂಡ ಅವರು 100 ಸಲ ಯೋಚನೆ ಮಾಡ್ತಾ ಇದ್ರು. ಕನಕಮ್ಮನಿಗೆ ತುಂಬಾನೂ ವಯಸ್ಸಾಗಿದ್ದ ಕಾರಣ ಅವರ ಸೊಸೆಯಂದ್ರು ಕೂಡ ಅವ್ರ ಬಗ್ಗೆ ಏನು ಗಮನ ಕೊಡ್ತಿರ್ಲಿಲ್ಲ. ಮಕ್ಕಳಿಬ್ರು ಸೇರಿ ಕನಕಮ್ಮನ ಹತ್ರ ಇದ್ದ ಆಸ್ತಿಗಳನ್ನೆಲ್ಲ ಕಿತ್ಕೊಂಡು ಅವರನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಪಾಪ ಕನಕಮ್ಮನಿಗೆ ಅಲ್ಲಿ ಇರಕ್ಕೆ ಇಷ್ಟನೇ ಇಲ್ಲ. ಕನಕಮ್ಮನ ಊರಿನ ಪಕ್ಕದಲ್ಲಿ ರಾಮಾಪುರ ಅನ್ನುವ ಒಂದು ಊರಿತ್ತು. ಕನಕಮ್ಮ ಆ ಊರನ್ನ ಖಾಲಿ ಮಾಡಿಕೊಂಡು ಅವರ ವಸ್ತುಗಳು ಹಾಗೂ ಅವರ ಬಟ್ಟೆಗಳನ್ನ ತಗೊಂಡು ರಾಮಾಪುರಕ್ಕೆ ಬಂದ್ಬಿಟ್ರು. ರಾಮಾಪುರದಲ್ಲಿದ್ದ ಪ್ರಜೆಗಳು ಕನಕಮ್ಮನ ಪರಿಸ್ಥಿತಿಯನ್ನು ನೋಡಿ ಪಾಪ ಅಂತ ಹೇಳಿ ಅವರಿಗೆ ಆ ಊರಲ್ಲಿ ಆಶ್ರಯ ಕೊಟ್ಟು ಅವರು ಉಳ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಗುಡಿಸಲನ್ನು ಕೂಡ ಅವರಿಗೋಸ್ಕರ ಕೊಟ್ರು. ಆ ದಿನದಿಂದ ಕನಕಮ್ಮ ಅವರ ವಸ್ತುಗಳೊಂದಿಗೆ ಆ ಗುಡಿಸಲಲ್ಲಿ ಜೀವನ ಸಾಗಿಸ್ತಿದ್ರು. ಈ ವಯಸ್ಸಲ್ಲೂ ಕೂಡ ಕನಕಮ್ಮ ಏನಾದರೂ ಕೆಲ್ಸಕ್ಕೆ ಹೋಗಿ ಹಣ ಸಂಪಾದನೆ ಮಾಡಿ ಜೀವನ ಸಾಗಿಸ್ಬೇಕು ಅಂತ ಅಂದ್ಕೊಂಡ್ರು. ಹೀಗೇನೆ ಚಿಂತೆ ಮಾಡಿಕೊಂಡು ಮನೆಯಲ್ಲಿ ಕೂರೋದ್ರಿಂದ ಏನು ಕೂಡ ಪ್ರಯೋಜನ ಇಲ್ಲ. ನನ್ನ ನಾನು ನೋಡ್ಕೋಬೇಕಾದ್ರೆ ಖಂಡಿತವಾಗಿ ನಾನು ಏನಾದರೂ ಕೆಲ್ಸಕ್ಕೆ ಹೋಗ್ಲೇಬೇಕು. ನಾನು ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಹೋಗಿ ಹಣನ ಸಂಪಾದನೆ ಮಾಡಲೇಬೇಕು. ಹಾಗೆ ಅಂದ್ಕೊಂಡು ಕನಕಮ್ಮ ರಾಮಾಪುರ ಊರಿನೊಳಗಡೆ ಹೋದ್ರು. ಆವಾಗ ರಾಮಾಪುರದ ಮುಖ್ಯಸ್ಥನಾದ ರಾಘವಯ್ಯ ಅನ್ನುವರು ಕನಕಮ್ಮನನ್ನ ನೋಡಿದ್ರು. ಏನಮ್ಮ ನೀವು ಈ ಬಿಸಿಲಲ್ಲಿ ಹೀಗೆ ಸುತ್ತಾಡ್ತಿದ್ದೀರಾ? ಮನೆಯಲ್ಲಿ ಕೂತ್ಕೊಂಡಿದ್ರೆ ನನ್ನ ಹಸಿವು ತೀರೋದಿಲ್ಲ ಅಲ್ವಾ? ಅದರಿಂದನೇ ಏನಾದ್ರೂ ಕೆಲ್ಸ ಸಿಗುತ್ತಾ ಅಂತ ಹುಡ್ಕೊಂಡು ಊರೊಳಗೆ ಬಂದೆ. ಅರೆ, ಈ ವಯಸ್ಸಲ್ಲಿ ಏನ್ ಕೆಲ್ಸ ಮಾಡ್ತೀರಾ ನೀವು? ಮನೆಯಲ್ಲಿ ವಿಶ್ರಾಂತಿ ತಗೋಬೋದಲ್ವಾ? ವಿಶ್ರಾಂತಿ ತಗೊಳ್ತಾ ಇದ್ರೆ ಊಟಕ್ಕೆ ಏನಪ್ಪ ಮಾಡೋದು? ಇವಾಗ್ಲೇ ನನಗೆ ತುಂಬಾನೇ ಹಸಿವಾಗ್ತಿದೆ. ಆದ್ರೆ ನನ್ ಜೊತೆ 1 ರೂಪಾಯಿ ಕೂಡ ಇಲ್ವಲ್ಲ? ಹಾಗೆ ಕನಕಮ್ಮ ಹೇಳಿದಾಗ ರಾಘವಯ್ಯನಿಗೆ ಅವರನ್ನು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ತು. ತಕ್ಷಣ ರಾಘವಯ್ಯ ಕನಕಮ್ಮನನ್ನು ಅವ್ರ ಜೊತೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅಲ್ಲಿ ಕನಕಮ್ಮನಿಗೆ ಅವರು ಹೊಟ್ಟೆ ತುಂಬಾ ಊಟನೂ ಹಾಕಿದ್ರು. ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆ, ಅದರಿಂದ ಅವಳನ್ನ ನೋಡ್ಕೊಳ್ಳಿಕ್ಕೆ ನನ್ನ ಹೆಂಡತಿ ಊರಿಗೆ ಹೋಗಿದ್ದಾಳೆ. ಅದರಿಂದನೇ ನಿಮ್ಗೆ ಊಟ ನಾನ್ ಬಡಿಸ್ತಾ ಇದ್ದೀನಿ. ಅದೆಲ್ಲ ಏನ್ ಪರವಾಗಿಲ್ಲಯ್ಯ. ಹಾಗೆ ರಾಘವಯ್ಯ ಕನಕಮ್ಮನಿಗೆ ಹೊಟ್ಟೆ ತುಂಬಾ ಊಟನೂ ಹಾಕಿ ಹಾಗೇನೆ ಅವರ ಖರ್ಚಿಗೋಸ್ಕರ ಸ್ವಲ್ಪ ಹಣನು ಕೊಟ್ರು. ಅಯ್ಯೋ, ಯಾಕಪ್ಪ ಇಷ್ಟೊಂದು ಹಣ? ನಾನು ಸುಮ್ನೆ ಹಣನ ತಗೊಳ್ಳೋದಿಲ್ಲ. ನಿಮಗೆ ತುಂಬಾ ವಯಸ್ಸಾಗಿದೆ. ಈ ವಯಸ್ಸಲ್ಲಿ ನೀವೇ ಕೆಲ್ಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ನಿಮಗೆ ಕೆಲ್ಸ ಯಾರೂ ಕೊಡಲ್ಲ. ಈ ವಯಸ್ಸಲ್ಲಿ ಏನ್ ಕೆಲ್ಸ ಮಾಡ್ತೀರಾ? ನಾನು ನನ್ನ ಚಿಕ್ಕ ವಯಸ್ಸಲ್ಲೇ ನನ್ನ ತಾಯಿನ ಕಳ್ಕೊಂಡೆ. ಅವರಿವಾಗ ಜೀವಂತವಾಗಿ ಇದ್ದಿದ್ರೆ ಅವ್ರಿಗೂ ನಿಮ್ಮ ವಯಸ್ಸೇ ಆಗಿರುತ್ತೆ. ನಾನು ನಿಮ್ಮನ್ನ ನನ್ನ ತಾಯಿ ತರ ನೋಡ್ತಾ ಇದ್ದೀನಿ. ನೀವು ಕೂಡ ನನ್ನನ್ನ ನಿಮ್ಮ ಮಗನಾಗಿ ನೋಡಿದ್ರೆ ಈ ಹಣವನ್ನು ಬೇಡ ಅಂತ ಹೇಳದೆ ತಗೊಳ್ಳಿ. ಪ್ರತಿ ತಿಂಗಳು ನಿಮ್ಮ ಖರ್ಚಿಗೆ ಹಣ ನಾನೇ ಕೊಡ್ತೀನಿ. ಹಾಗೆ ರಾಘವಯ್ಯ ಕನಕಮ್ಮನಿಗೆ ಸ್ವಲ್ಪ ಹಣನ ಕೊಟ್ಟು ಅಲ್ಲಿಂದ ಕಳಿಸಿದ್ರು. ಆ ಹಣ ತಗೊಂಡು ಮನೆಗೆ ಬಂದ ಕನಕಮ್ಮ ಅವರ ಇಷ್ಟ ದೈವವಾದ ಶಿವಲಿಂಗದ ಮುಂದ್ಗಡೆ ಆ ಹಣನ ಇಟ್ಟು ಈ ರೀತಿ ಬೇಡ್ಕೊಂಡ್ರು. ಈ ವಯಸ್ಸಲ್ಲಿ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿಬಿಟ್ಟೆ ಅಂತ ನಾನು ನಿನ್ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದೆ. ಆದ್ರೆ ಆ ರಾಘವತಾರ ನನಗೆ ಒಂದು ಒಳ್ಳೆ ಮಗನನ್ನು ಕೊಡ್ತೀಯ ಅಂತ ನಾನು ಯೋಚನೆ ಕೂಡ ಮಾಡಿಲ್ಲ. ಇವತ್ತು ನಿಮ್ಮಿಂದಾನೇ ಈ ಹಣ ನನಗೆ ಬಂದು ಸೇರಿದೆ. ನಿಮಗೆ ತುಂಬಾ ಧನ್ಯವಾದಗಳಪ್ಪ. ಹಾಗೆ ಶಿವಯ್ಯನ ಹತ್ರ ಅವರ ಕಷ್ಟಗಳನ್ನೆಲ್ಲ ಹೇಳಿ ಆಮೇಲೆ ಆ ಹಣದಲ್ಲಿ ಅವರಿಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಮನೆಗೆ ತಗೊಂಡು ಬಂದ್ರು. ಹಾಗೆ ಪ್ರತಿ ತಿಂಗಳು ರಾಘವಯ್ಯ ಕನಕಮ್ಮನಿಗೋಸ್ಕರ ಸ್ವಲ್ಪ ಹಣನ ಕೊಡ್ತಾ ಇದ್ರು. ಕನಕಮ್ಮನು ಆ ಹಣದಲ್ಲಿ ಅವ್ರಿಗೆ ಬೇಕಾಗಿರೋದೆಲ್ಲ ತಗೊಂಡು ಜೀವನನ ಸಾಗಿಸ್ತಾ ಇದ್ರು. ಅರೆ, ಈ ವಿಷಯನೇ ನಾನು ಮರ್ತ್ಬಿಟ್ಟೆ. ಇನ್ನು ಸ್ವಲ್ಪ ದಿನದಲ್ಲಿ ಶಿವರಾತ್ರಿ ಬರ್ತಾ ಇದೆ.
ನಾನು ನನ್ನ ಊರಲ್ಲಿರುವಾಗ ಈ ಶಿವರಾತ್ರಿ ಹಬ್ಬವನ್ನು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ತಾ ಇದ್ದೆ. ನನ್ನ ಕೈಯಲ್ಲಿ ಆದಷ್ಟು ಒಂದು 25 ಜನರಿಗೆ ಅನ್ನದಾನ ಮಾಡ್ತಾ ಇದ್ದೆ, ಶಿವನಿಗೆ ಅಭಿಷೇಕ ಮಾಡ್ತಾ ಇದ್ದೆ. ಅದಕ್ಕೆ ಮುಂಚೆ ಬೆಳಿಗ್ಗೆ ಬೇಗನೆ ಎದ್ದು ನನ್ನ ಮನೆಯನ್ನು ಶುದ್ಧ ಮಾಡಿಕೊಂಡಿದ್ದೆ. ಆದ್ರೆ ಈ ವರ್ಷ ನಾನು 2 ಜನರಿಗಾದ್ರೂ ಅನ್ನದಾನವನ್ನು ಮಾಡಲೇಬೇಕು. ಹಾಗೆ ಅಂದ್ಕೊಂಡು ಕನಕಮ್ಮ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಮನೆಗೆ ಬಂದ್ರು. ಆ ಸಮಯದಲ್ಲಿ ರಾಘವಯ್ಯ ಕೂಡ ಕನಕಮ್ಮನ ಮನೆಗೆ ಬಂದ್ರು. ಗುಡಿಸಲು ಚಿಕ್ಕದಾದ್ರು ತುಂಬಾ ಚೆನ್ನಾಗಿಟ್ಕೊಂಡಿದ್ದೀರಮ್ಮ, ತಗೊಳ್ಳಿ ಈ ತಿಂಗಳಿಗಾದ ಹಣ. ತುಂಬಾ ಧನ್ಯವಾದಗಳಪ್ಪ, ನಿನ್ನ ಒಳ್ಳೆ ಗುಣಕ್ಕೆ ಆ ಶಿವ ನಿನ್ಗೆ ಆಶೀರ್ವಾದ ಮಾಡ್ತಾನೆ. ಹಾಗೆ ಕನಕಮ್ಮ ರಾಘವಯ್ಯನಿಗೆ ಆಶೀರ್ವಾದ ಮಾಡಿದ್ರು. ರಾಘವಯ್ಯ ಆ ಆಶೀರ್ವಾದ ತಗೊಂಡು ತುಂಬಾನೂ ಸಂತೋಷದಿಂದ ಅಲ್ಲಿಂದ ಹೊರಟು ಹೋದ್ರು. ಕನಕಮ್ಮ ರಾಘವಯ್ಯ ಕೊಟ್ಟ ಹಣದಲ್ಲಿ ಅನ್ನದಾನ ಏರ್ಪಾಡುಗಳು ಮಾಡಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೋಸ್ಕರ ಬೇಕಾಗಿರುವ ಸಾಮಗ್ರಿಗಳನ್ನ ಸಂತೆಗೆ ಹೋಗಿ ತಗೊಂಡ್ ಬರ್ಬೇಕು ಅಂತ ಅನ್ಕೊಳ್ತಿದ್ರು. ಅಯ್ಯೋ ಏನಿದು, ಮೈಯೆಲ್ಲ ಇಷ್ಟೊಂದು ಸುಸ್ತಾಗ್ತಾ ಇದೆ, ನನ್ನಿಂದ ಒಂದು ಹೆಜ್ಜೆ ಕೂಡ ಇಡ್ಲಿಕ್ಕಾಗ್ತಾ ಇಲ್ಲ. ಹೀಗೇನೆ ಇದ್ರೆ ನಾನು ಅಂಗಡಿಗೆ ಹೋಗಿ ಯಾವಾಗ ವಸ್ತುಗಳನ್ನ ತಗೋಬರದು, ಎಷ್ಟೊತ್ತಿಗೆ ಅಡಿಗೆ ಮಾಡೋದು. ಹಾಗೆ ಕನಕಮ್ಮ ಮನೆ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡು ಬೇಜಾರು ಮಾಡ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಆ ಕಡೆ ಒಬ್ಬ ವ್ಯಕ್ತಿ ಹೋದ. ಅವನ ಹೆಸರು ವೀರಯ್ಯ. ಕನಕಮ್ಮ ತಕ್ಷಣ ವೀರಯ್ಯನನ್ನ ಅವ್ರ ಹತ್ರ ಬರಕೇಳಿದ್ರು. ಇಲ್ಲಿ ನೋಡಪ್ಪ ವೀರಯ್ಯ, ನನ್ನಿಂದ ಅಂಗಡಿ ತನಕ ಹೋಗಕ್ಕಾಗ್ತಿಲ್ಲ, ನನ್ ಮೈಗೆ ಹುಷಾರಿಲ್ಲ. ಆದ್ರೆ ಶಿವರಾತ್ರಿಗೆ ಒಂದಿಬ್ರಿಗಾದ್ರೂ ಅನ್ನದಾನ ಮಾಡ್ಬೇಕು ಅಂತ ಆಸೆ ಇದೆ. ನಾನ್ ನಿನ್ಗೆ ಸ್ವಲ್ಪ ಹಣನ ಕೊಡ್ತೀನಿ, ನನಗೆ ಬೇಕಾದ ವಸ್ತುಗಳನ್ನ ನೀನ್ ಸ್ವಲ್ಪ ಹೋಗಿ ತಗೊಬಂದು ಕೊಡ್ತೀಯಪ್ಪ. ಖಂಡಿತವಾಗಿ ತಗೊಂಬರ್ತೀನಜ್ಜಿ. ಹಾಗಂತ ವೀರಯ್ಯ ಹೇಳಿದಾಗ ಅವನತ್ರ ಸಾಮಗ್ರಿಗಳ ಚೀಟಿ ಹಾಗೂ ಹಣ ಕೊಟ್ಟು ಅವನನ್ನ ಅಲ್ಲಿಂದ ಕಳ್ಸಿದ್ರು. ಆದ್ರೆ ಹಣ ತಗೊಂಡು ವೀರಯ್ಯ ಅಲ್ಲಿಂದ ಓಡ್ ಹೋದ. ಪಾಪ ಕನಕಮ್ಮ ಈ ವಿಷಯ ಗೊತ್ತಿಲ್ಲದೆ ಅವನಿಗೋಸ್ಕರ ಕಾಯ್ತಾ ಇದ್ರು. ಆ ದಿನ ಇಡೀ ಅವನಿಗೋಸ್ಕರ ಕಾಯ್ತಾ ಇದ್ರು ಕೂಡ ಮರುದಿನ ಆದ್ರೂ ಕೂಡ ವೀರಯ್ಯ ಅಲ್ಲಿಗೆ ಬರ್ಲೇ ಇಲ್ಲ. ಆವಾಗ್ಲೇ ಕನಕಮ್ಮನಿಗೆ ವಿಷಯ ಅರ್ಥ ಆಯ್ತು. ಅಯ್ಯೋ ಇವನು ನನ್ನ ಹಣವನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟ ಅನ್ಸುತ್ತೆ. ಆದ್ರೆ ನಾನು ಅವನ್ನ ಹೇಗೆ ಪ್ರಶ್ನೆ ಕೇಳೋದು, ಈ ಹಣವನ್ನು ನಾನು ಸಂಪಾದನೆ ಮಾಡಿದಲ್ವಲ್ಲ, ಇದು ಕೂಡ ಆ ಶಿವನ ಲೀಲೆ ಆಗಿರ್ಬೋದು. ಹಾಗೆ ಕನಕಮ್ಮ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ರು. ಆದ್ರೆ ಹೇಗಾದ್ರೂ ಮಾಡಿ ಶಿವರಾತ್ರಿ ಹಬ್ಬ ಆಚರಣೆ ಮಾಡ್ಬೇಕು ಅಂತ ಅಂದ್ಕೊಂಡ್ರು. ಅದಕ್ಕೆ ಮೊದ್ಲು ಮನೆನ ಸ್ವಚ್ಛ ಮಾಡೋದು ಒಳ್ಳೇದು ಅಂತ ಅಂದ್ಕೊಂಡ್ರು. ಕೈಯಲ್ಲಿ ಹೇಗೂ ಹಣ ಇಲ್ಲ, ನನ್ನ ಮೈಯಲ್ಲಿರುವ ಶಕ್ತಿನ ಇಟ್ಟು ಈ ಮನೆಯನ್ನಾದ್ರೂ ನಾನು ಶುದ್ಧ ಮಾಡ್ಬೇಕು. ಹಾಗೆ ಅನ್ಕೊಂಡು ಕನಕಮ್ಮ ಮನೇನ ಕ್ಲೀನ್ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ತುಂಬಾ ವಯಸ್ಸಾಗಿರೋದ್ರಿಂದ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದ್ದಕ್ಕಿದ್ದಂತೆ ಕನಕಮ್ಮ ಮೂರ್ಛೆ ಹೋಗಿ ಕೆಳಗಡೆ ಬಿದ್ಬಿಟ್ರು. ಆವಾಗ ಒಬ್ಬ ವ್ಯಕ್ತಿ ತಕ್ಷಣ ಕನಕಮ್ಮನ ಮನೆಗೆ ಓಡ್ಕೊಂಡು ಬಂದ. ಅವನು ಕನಕಮ್ಮನ ಮುಖದಲ್ಲಿ ನೀರನ್ನ ಚೆಲ್ಲಿ ಅವರನ್ನ ಎಬ್ಬಿಸ್ದ. ಯಾರಪ್ಪ ನೀನು, ನಾನು ಇದುವರೆಗೂ ನಿನ್ನ ಈ ಊರಲ್ಲಿ ನೋಡ್ಲೇ ಇಲ್ಲ. ನನ್ನ ಹೆಸರು ಸಾಂಬಯ್ಯ, ನನ್ನ ಊರೇ ಇದು. ನಾನು ಕೆಲಸದ ಮೇಲೆ ಪಟ್ಟಣಕ್ಕೆ ಹೋಗಿದ್ದೆ, ಇವತ್ತೇ ನಾನು ಹಿಂದಿರುಗಿ ಬಂದಿದ್ದೀನಿ. ನೀವು ಪ್ರಜ್ಞೆ ತಪ್ಪಿ ಬೀಳೋದ್ನ ನಾನು ಹೊರಗಿಂದ ನೋಡ್ದೆ, ಅದರಿಂದನೇ ಒಳಗೆ ಓಡಿ ಬಂದೆ. ನೀನು ತುಂಬಾ ಚೆನ್ನಾಗಿರ್ಬೇಕಪ್ಪ, ಹೀಗೆ ನಿನ್ನ ಆಶೀರ್ವಾದ ಮಾಡೋದ್ ಬಿಟ್ರೆ ನನ್ ಕೈಯಲ್ಲಿ ನಿನಗೆ ಅಂತ ಕೊಡಕ್ಕೆ ಸ್ವಲ್ಪ ಕೂಡ ಹಣ ಇಲ್ಲಪ್ಪ. ಅರೆ ನಿಮ್ನ ನೋಡ್ಬೇಕಾದ್ರೆ ನನ್ನ ತಾಯಿ ತರನೇ ಇದ್ದೀರಾ, ನಿಮ್ಮಿಂದ ಯಾವ ಕೆಲ್ಸನೂ ಮಾಡ್ಲಿಕ್ಕಾಗಲ್ಲಲ್ಲ. ನನ್ನ ನೀವು ಕೆಲ್ಸಕ್ಕಿಟ್ಕೊಳ್ಳಿ, ನಾನು ಎಲ್ಲ ಕೆಲ್ಸ ಮಾಡಿಕೊಡ್ತೀನಿ. ಹಾಗೆ ಶಾಂಬ ಕೇಳಿದ್ರಿಂದ ಕನಕಮ್ಮ ಅವನನ್ನ ಕೆಲ್ಸದಲ್ಲಿ ಇಟ್ಕೊಂಡ್ರು. ಶಿವರಾತ್ರಿಗೆ ಬೇಕಾಗಿರುವ ಎಲ್ಲ ಕೆಲ್ಸನ ಅವನತ್ರ ಮಾಡಿಸ್ಕೊಳ್ಬೋದು ಅಂತ ಅಂದ್ಕೊಂಡ್ರು. ಇಲ್ಲಿ ನೋಡಪ್ಪ ಶಾಂಬಯ್ಯ, ಮೊದ್ಲು ಈ ಮನೆನೆಲ್ಲ ಶುದ್ಧ ಮಾಡ್ಬೇಕು. ಎಲ್ಲಿ ಕೂಡ ಒಂದು ಕಸ ಯಾವುದು ಇಲ್ಲದೆ ಮನೆ ಶುದ್ಧವಾಗಿರ್ಬೇಕು. ಸರಿ ಅಮ್ಮ, ನೀವ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತೀನಿ. ಹಾಗೆ ಕನಕಮ್ಮ ಹೇಳಿದ್ರಿಂದ ಶಾಂಬಯ್ಯ ಮನೆನೆಲ್ಲ ಕ್ಲೀನ್ ಮಾಡಿ ಗುಡಿಸ್ತ. ಆಮೇಲೆ ಒದ್ದೆಯಾಗಿರುವ ಬಟ್ಟೆ ಹಾಕಿ ಮನೆಯನ್ನ ಉಜ್ಜಿದ. ಸ್ವಲ್ಪ ಸಮಯದ ನಂತರ, ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯಪ್ಪ. ಎಲ್ಲ ಚೆನ್ನಾಗಿದೆ, ಆದ್ರೆ ಗೋಡೆಗೆ ಸುಣ್ಣ ಹೊಡೆದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಿಜನೇ ಅಪ್ಪ, ಆದ್ರೆ ನನ್ ಜೊತೆ ಅಷ್ಟೊಂದು ಹಣ ಇಲ್ವಲ್ಲ. ನಾನು ಪಟ್ಟಣದಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ವಾ, ಅದರಿಂದ ಸ್ವಲ್ಪ ಹಣವನ್ನು ಇಟ್ಟಿದ್ದೀನಿ.
ಬೇಕಂದ್ರೆ ಆ ಹಣದಲ್ಲಿ ನಾನು ಸುಣ್ಣ ಹೊಡಿತೀನಿ. ಮುಂದಿನ ತಿಂಗಳು ನೀವು ನನ್ನ ಸಂಬಳದ ಜೊತೆ ಸೇರಿಸಿಕೊಡಿ. ಹಾಗೆ ಶಾಂಬ ಅವನ ಹತ್ರ ಇರುವ ಹಣದಲ್ಲಿ ಸುಣ್ಣ ಹಚ್ಚದ. ಆ ವೀರಯ್ಯ ಇನ್ನೂ ಹಣ ತಗೊಂಡ್ ಬರ್ಲೇ ಇಲ್ಲ. ಅವನ್ ಬಂದ್ರೆ ನಾನು ಶಿವರಾತ್ರಿ ಹಬ್ಬವನ್ನು ಮಾಡ್ಬೋದು. ನಾಳೆನೇ ಶಿವರಾತ್ರಿ, ನನ್ನ ಕೈಯಲ್ಲಾದ್ರೆ ನಾನು ಒಬ್ರಿಗಾದ್ರೂ ಅನ್ನದಾನವನ್ನು ಮಾಡ್ಲೇಬೇಕು. ಅರೆ ಅಜ್ಜಿ, ನನ್ ಜೊತೆ ಇರುವ ಹಣದಲ್ಲಿ ಅನ್ನದಾನಕ್ಕೆ ಬೇಕಾಗಿರುವ ವಸ್ತು ಎಲ್ಲವನ್ನೂ ನಾನು ತರ್ತೀನಿ. ಅದರಿಂದನೇ ನೀವು ಎಲ್ಲರಿಗೂ ಅಡಿಗೆ ಮಾಡಿ. ನೀವು ಮಾಡಿರುವ ಅಡಿಗೆನ ಊಟ ಮಾಡಲಿಕ್ಕೆ ಆ ಶಿವನೇ ಯಾರಾದರೂ ಒಬ್ಬರನ್ನ ಕಳಿಸೇ ಕಳಿಸ್ತಾನೆ. ಹಾಗಂತ ಹೇಳಿ ಶಾಂಬ ಅವನ ಹತ್ರ ಇದ್ದ ಹಣದಲ್ಲಿ ಅಂಗಡಿಗೆ ಹೋಗಿ ಅನ್ನದಾನಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ತಗೊಂಡ್ ಬಂದ. ಆ ಸಾಮಗ್ರಿಗಳಿಂದ ಕನಕಮ್ಮ ಅಡಿಗೆ ಮಾಡಿದ್ರು. ಆ ದಿನ ಶಿವರಾತ್ರಿ ಅನ್ನೋದ್ರಿಂದ ಅಡಿಗೆ ಮಾಡಿ ಮೊದಲು ಶಿವನಿಗೆ ಪೂಜೆಯನ್ನು ಮಾಡಿ ಮುಗಿಸಿದ್ರು. ಆಮೇಲೆ ಅನ್ನದಾನ ಮಾಡಕ್ಕೆ ಯಾರಾದ್ರೂ ಒಬ್ರು ಶಿವಭಕ್ತ ಬರ್ತಾರಾ ಅಂತ ಕಾಯ್ತಾ ಇದ್ರು. ಆದ್ರೆ ಯಾರೂ ಬರ್ಲೇ ಇಲ್ಲ. ಪಾಪ ಕನಕಮ್ಮ ತುಂಬಾ ಬೇಜಾರು ಮಾಡ್ಕೊಂಡ್ರು. ಆವಾಗ ಇದ್ದಕ್ಕಿದ್ದಂತೆ ಶಾಂಬಯ್ಯ ಮಹಾಶಿವನ ರೂಪಕ್ಕೆ ಬದಲಾದ. ಶಿವನನ್ನು ನೋಡಿ ಕನಕಮ್ಮ ಆಶ್ಚರ್ಯಪಟ್ರು. ವಯಸ್ಸಾಗಿರುವ ನನಗೋಸ್ಕರ ಇಷ್ಟು ದಿನ ಸಹಾಯ ಮಾಡಿದ್ದು ನೀವೇನಾ ಸ್ವಾಮಿ? ನನಗೆ ನಿಮ್ನ ನೋಡಿ ತುಂಬಾನೇ ಸಂತೋಷ ಆಯ್ತು ಸ್ವಾಮಿ. ಮತ್ತೆ ನನ್ನ ಭಕ್ತೆ ಕಷ್ಟಪಡುತ್ತಿರುವಾಗ ನಾನ್ ಮಾತ್ರ ನೋಡ್ಕೊಂಡು ಹೇಗೆ ಸುಮ್ಮನೆ ಇರೋದು? ನನಗೆ ತುಂಬಾ ಹಸಿವಾಗ್ತಾ ಇದೆ. ಆ ಅನ್ನದಾನವನ್ನು ನನಗೆ ಕೊಡಬಹುದಲ್ವಾ? ಹಾಗೆ ಶಿವಯ್ಯ ಕೇಳಿದ್ರಿಂದ ಕನಕಮ್ಮ ಭಕ್ತರಿಗೋಸ್ಕರ ಮಾಡಿದ್ದ ಆಹಾರ ಪದಾರ್ಥಗಳನ್ನ ಶಿವಯ್ಯನಿಗೋಸ್ಕರ ಬಡಿಸಿದ್ಲು. ಶಿವಯ್ಯ ಮನಸಾರೆ ತೃಪ್ತಿಯಾಗಿ ಊಟ ಮಾಡ್ದ. ಹಾಗೆ ಶಿವರಾತ್ರಿ ಹಬ್ಬದ ದಿನ ಮಹಾಶಿವ ಕನಕಮ್ಮನನ್ನ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು.